ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನಗೆ ಬೇಡ ಈ ತರ ಊಟ ಬಿಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಸುಮ್ನೆ ಊಟ ಮಾಡು. ನಾನು ಬೇಡ ಅಂತ ಹೇಳ್ತಿದ್ದೀನಲ್ಲ, ದಯವಿಟ್ಟು ಬಲವಂತ ಮಾಡಬೇಡಿ, ಇದನ್ನೆಲ್ಲ ಎತ್ಕೊಂಡು ಹೋಗಿ. ಸರ್, ಊಟ ಬೇಡ ಅಂತ ಹಠ ಮಾಡ್ತಿದ್ದಾಳೆ ಸರ್. ಸರಿ, ನೀವು ಹೋಗಿ, ನಾನು ನೋಡ್ಕೋತೀನಿ. ಇಲ್ಲೋಡಮ್ಮ ತುಳಸಿ, ನಾವೇನು ನಿಮ್ಮ ಶತ್ರುಗಳಲ್ಲ, ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ. ನೀ ಇರೋ ವಿಷಯನ ಕರೆಕ್ಟಾಗಿ ಹೇಳಿಬಿಟ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ, ಇನ್ನೂ ವಿಚಾರಣೆ ತುಂಬ ಇದೆ. ಹಠ ಮಾಡದೆ ಸುಮ್ಮನೆ ಊಟ ಮಾಡು. ನನಗೆ ಬೇಡ. ಹೇಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ, ಮೊದಲು ಊಟ ಮಾಡು. ಚಿಕ್ಕಮ್ಮ, ಅಣ್ಣ ಬಾ, ಎದ್ದೇಳು, ಊಟ ಮಾಡು. ಸಾವಿತ್ರಿ, ಹಿಂಗ್ ಕುಂತ್ಕಂಡ್ರೆ ಹೆಂಗೇಳು? ಎದೋಗ್, ಎದ್ದಿ ಇಂದ್ರಂಗೆ ಊಟ ಕೊಡು, ಎಲ್ಲರೂ ಬರ್ತಾರೆ. ನಂಗೆ ಊಟ ಬೇಡ. ಅಣ್ಣ, ನೀನ್ ತುಳಸಿ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ತುಳಸಿ ವಾಪಸ್ ಬಂದ್ಬಿಡ್ತಾಳಾ? ಜ್ಯೋತಿ, ನನ್ನ ಬಂಗಾರಿನ ನಾನು ನೆನೆಸ್ಕೋತಾ ಇದ್ರೆ ಕುತ್ತಿಗೆ ಇಸ್ಕೊಂಡು ಸತ್ತೋಗ್ಬೇಡ ಅಂತ ಅನಿಸ್ತಾ ಇದೆ. ಕೊಲೆ ಮಾಡಿದೆ ಅಂತ ಒಪ್ಕೊಂಡು ನಾನೇ ಜೈಲಿಗೆ ಹೋಗೋ ಅಷ್ಟರಲ್ಲಿ ಅವಸರ ಬಿದ್ದು ತಪ್ಪನ್ನೆಲ್ಲ ಅವಳ ಮೇಲೆ ಹಾಕ್ಕೊಂಡ್ಬಿಟ್ಲು. ಇಂದ್ರ, ಮುಂಚೆನೆ ಹೇಳಿದಿದ್ರೆ ನಾನು ಏನಾದರೂ ಒಂದು ಮಾಡ್ತಿದ್ನಲ್ವಾ? ಬಾಬಾ, ನೀನೇನು ಮಾಡ್ತಿದ್ದೆ ಅಂತ ನಂಗೆ ಗೊತ್ತಿಲ್ವಾ? ನೀನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡು ಜೈಲಿಗೆ ಹೋಗ್ತಾ ಇದ್ದೆ. ನೋಡು ಬಾಬಾ, ನಿನಗೆ ಅಂತ ಒಂದು ಕುಟುಂಬ ಇದೆ. ಇಷ್ಟು ದಿನ ನೀನು ನನಗೋಸ್ಕರ ಮಾಡಿದ್ದೆಲ್ಲ ಸಾಕು. ಏನ್ ಮಾತಾಡ್ತಿದ್ಯಾ ಇಂದ್ರ? ನಮ್ ಶಿವಣ್ಣಗಾದ್ರೆ ಎಂಡ್ರು ಸಂಸಾರ ಎಲ್ಲ ಅವ್ರೆ, ನನಗೇನೈತೆ ಹೇಳು? ನಮ್ ತುಳ್ಸೋಂಗೋಸ್ಕರ ನಾನು ಜೈಲಿಗೆ ಹೋಗ್ತಿರ್ಲಿಲ್ವಾ? ಈ ಮನೆ ಋಣ ತೀರ್ಸೋಕೆ ನನಗೊಂದು ಅವಕಾಶ ಸಿಕ್ಕಿರೋದು. ನಮ್ ಕುಟುಂಬದ ಮೇಲೆ ಯಾರ್ ಕಂಡ್ಬಿತ್ತೋ ಏನೋ, ನಮ್ ತುಳಸಿ ಜೈಲಲ್ಲಿರೋದನ್ನ ನೋಡೋ ಹಾಗಾಗೋಯ್ತು. ನನ್ ಸೊಸೆ ಗರ್ಭಿಣಿ ಬೇರೆ, ಆ ಜೈಲಲ್ಲಿ ಅದೇನು ಕಷ್ಟಪಡ್ತಿದ್ದಾಳೋ ಏನೋ. ಆ ದೇವ್ರು ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾವನೋ ಏನೋ. ಇರೋ ಬರೋ ಕಷ್ಟ ಎಲ್ಲ ನನ್ನ ಮೊಮ್ಮಕ್ಕಳಿಗೆ ಕೊಡ್ತೀಯಲ್ಲ ಕೆಂಪವ್ವ.
ನಿನ್ ಕರುಣೆ ಅನ್ನೋದೇ ಇಲ್ವಾ? ಈ ತಲೆಗೊಬ್ಬೊಬ್ರು ದುಃಖ ಪಟ್ಕೊಂಡು ಊಟ ಮಾಡದೆ ಕೂತ್ಕೊಂಡ್ರೆ ತುಳಸಿ ವಾಪಸ್ ಬರ್ತಾಳ? ತುಳಸಿ ವಾಪಸ್ ಬರ್ಬೇಕು, ನಾವು ಹೋರಾಟ ಮಾಡ್ಲೇಬೇಕು, ಅದಕ್ಕೆ ಶಕ್ತಿ ಬೇಕು. ಈ ತರ ಊಟ ಬಿಟ್ಟು ಕೂತ್ಕೊಂಡ್ರೆ ಮಾವ ನೀವಾದ್ರೂ ಹೇಳಿ. ಜ್ಯೋತಿ ಹೇಳ್ತಾ ಇರೋದು ಸರಿಯಾಗೇ ಇದೆ, ಬನ್ನಿ ಎಲ್ಲ ಊಟ ಮಾಡೋಣ. ನಡಿ ಇಂದ್ರ. ಊಟ ಮಾಡಿದ್ರ? ಬೇಡ ಬಾವ, ಒಂದೇ ಒಂದು ತುತ್ತು ತಿನ್ನು ಇಂದ್ರ. ಬಾವ ನನಗೆ ಬೇಡ ಬಾವ, ಮನ್ಸಿಲ್ಲ. ಪುಟ್ಟಿ ಬೇಗ ವಾಪಸ್ ಬರ್ತಾಳೆ, ಒಂದು ತುತ್ತಿನ. ರಿಪೋರ್ಟ್ ಬಂತೇನ್ರಿ? ಬಂದಿದೆ ಸರ್. ಕುಡಿಯಲಿ. ರಿಪೋರ್ಟ್ ನೋಡಿದ್ರೆ ಫಾರೆಸ್ಟ್ ಅಲ್ಲಿ ಕಲೆಕ್ಟ್ ಮಾಡಿರೋ ಸ್ಯಾಂಪಲ್ಸ್ ಅಲ್ಲಿ ಬಾಡಿ ಸುಟ್ಟೋಗಿರೋದಕ್ಕೆ ಎವಿಡೆನ್ಸೇ ಇಲ್ಲ, ಬರೀ ಕಟ್ಟಿಗೆ ಸುಟ್ಟಿದೆ ಅಂತ ರಿಪೋರ್ಟ್ ಬಂದಿದೆ. ನನಗೆ ಅಲ್ಲೇ ಅನುಮಾನ ಬಂತು ರೀ, ಈ ತುಳಸಿ ನಮ್ಮನ್ನು ದಿಕ್ಕು ತಪ್ಪಿಸೋದಕ್ಕೆ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಈ ರಿಪೋರ್ಟಿಂದ ಎಲ್ಲ ಪ್ರೂವ್ ಆಯಿತು. ಹಾಗಾದರೆ ತುಳಸಿ ಅಭಿನ ಕೊಲೆ ಮಾಡಿಲ್ವಾ ಸರ್? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕೊಲೆ ಮಾಡಿದ್ದಾರೆ, ಆದರೆ ಬಾಡಿನ ಸುಟ್ಟಾಕಿಲ್ಲ, ತಲೆ ಉಪಯೋಗಿಸಿ ಬೇರೆ ಏನೋ ಕ್ರಿಮಿನಲ್ ಐಡಿಯಾ ಮಾಡಿದ್ದಾರೆ. ಗಂಡನ ಕಾಪಾಡೋದಕ್ಕೆ ತಾನೇ ಕೊಲೆ ಮಾಡಿ ಸುಟ್ಟಾಕಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಹಾಗಾದರೆ ಹೇಗೆ ಸರ್ ಕಂಡುಹಿಡಿಯೋದು? ಇವ್ರನ್ನ ಯಾವ ರೀತಿ ಬಾಯಿ ಬಿಡಿಸ್ಬೇಕೋ ಆ ರೀತಿ ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಹೇ ತುಳಸಿ, ಕಾಡಲ್ಲಿ ಅಭಿ ಸುಟ್ಟಿದ್ದೆ ಅಂತ ಬೂದಿ ಸಿಕ್ತಲ್ಲ, ಅದನ್ನ ಟೆಸ್ಟ್ ಕಳಿಸಿದ್ವಲ್ಲ, ಅದ್ರ ರಿಪೋರ್ಟ್ ಬಂದಿದೆ.